ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ. ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರು, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಮತ್ತು ಸೌತ್ ಫೇಸಿಂಗ್ ಕಾರ್ನರ್ ಪ್ರಾಪರ್ಟಿ ಮತ್ತು ಇನ್ನೊಂದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಟೋಟಲ್ ಎರಡು ಮನೆ ಇದೆ. ಎರಡು ಮನೆಗೂ 10 ಲಕ್ಷ ಡಿಫ್ರೆನ್ಸ್ ಆಗಿರುವಂತಹ ಕಾಸ್ಟಲ್ಲಿ ಇರುವಂತಹ ಮನೆ. ಇದು ಬಂದ್ಬಿಟ್ಟು 10 ಲಕ್ಷ ಕಡಿಮೆ ಬರುತ್ತೆ, ಇದು 10 ಲಕ್ಷ ಜಾಸ್ತಿ ಬರುತ್ತೆ. ಇದು ಕಾರ್ನರ್ ಪ್ರಾಪರ್ಟಿ. ಈಸ್ಟ್ ಮತ್ತು ಸೌತ್ ಕಾರ್ನರ್ ಪ್ರಾಪರ್ಟಿ. ಸೌತ್ಗೆ ನಮಗೆ 40 ಫೀಟ್ ರೋಡ್ ಇದೆ, ಈಸ್ಟ್ಗೆ ನಮಗೆ 30 ಅಡಿಗಳ ಟಾರ್ ರೋಡ್ ಇದೆ. ಪ್ರೆಸೆಂಟು ಗುಡ್ ಎಲಿವೇಶನಲ್ಲಿ ಕಂಪ್ಲೀಟ್ ಆಗಿರುವಂತಹ ಪ್ರಾಪರ್ಟಿ. ಇಂಡಿಪೆಂಡೆಂಟ್ ಹೌಸ್, ಫುಲ್ ಲಕ್ಸುರಿಯಾಗಿ ಕಂಪ್ಲೀಟ್ ಅನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಈ ಪ್ರಾಪರ್ಟಿಯಿಂದ ಬನ್ನರಘಟ್ಟ ರೋಡ್ ಗೊಟ್ಟಿಗೆರೆಯಲ್ಲಿ ಬರುವಂತಹ ಮೆಟ್ರೋ ಸ್ಟೇಷನ್ ಬರೀ 700 ಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಒಳ್ಳೆ ರೆಸಿಡೆನ್ಸಿ ಏರಿಯಾದಲ್ಲಿ ಒಳ್ಳೆ ಪ್ರಾಪರ್ಟಿ ಇದೆ. ಔಟರ್ ಲೊಕೇಶನ್ ನೋಡ್ಬೋದು, ತುಂಬ ರೆಸಿಡೆನ್ಸಿ ಆಗಿರುವಂತಹ ಅಪಾರ್ಟ್ಮೆಂಟ್ಗಳು ಮತ್ತು ಇಂಡಿಪೆಂಡೆಂಟ್ ಹೌಸ್ಗಳು ಇದೆ. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ, ಸೂಪರ್ ಆಗಿದೆ. ಮೇನ್ ಅಡ್ವಾಂಟೇಜ್ ಏನು ಅಂದರೆ, ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 700 ಮೀಟರಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಈ ಕಾರ್ನರ್ ಪ್ರಾಪರ್ಟಿಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಒಂದು ಕಮರ್ಷಿಯಲ್ ಶಾಪ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ರೋಲಿಂಗ್ ಶೆಟ್ ಇದೆಯಲ್ಲ, ಅದು ಬಂದ್ಬಿಟ್ಟು ನಮಗೆ ಒಂದು ಕಮರ್ಷಿಯಲ್ ಶಾಪ್ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು. ಆರಾಮಾಗಿ ಬೋಟಿಗಂಥದ್ದು ಕೊಟ್ಟರೆ ಆರಾಮಾಗಿ ಒಂದು ಒಳ್ಳೆ ಗುಡ್ ರೆಂಟಲ್ ಇನ್ಕಮ್ ಕೂಡ ಬರುತ್ತೆ. ಒಂದು ಸೆಮಿ ರೆಂಟಲ್ ಇನ್ಕಮ್ ಜೊತೆಗೆ ನಾವು ಇಂಡಿಪೆಂಡೆಂಟ್ ಹೌಸ್ ಕೂಡ ನಾವು ಮಾಡ್ಕೊಬೋದು. ಇದು ಸೌತ್ ಫೇಸಿಂಗಲ್ಲಿ ಮಾಡಿರುವಂತಹ ಎಲಿವೇಷನ್ನು, ಫುಲ್ಲು ನಮಗೆ ಸ್ಟ್ರಕ್ಚರ್ ಮಾಡಿಕೊಟ್ಟಿದ್ದಾರೆ, ಸೂಪರ್ ಆಗಿದೆ. ಈ ಪೋರ್ಷನ್ ಫುಲ್ಲು ನಮಗೆ ಟೈಲ್ಸ್ನ ಯೂಸ್ ಮಾಡಿರುವಂಥದ್ದು. ಈಸ್ಟ್ ಫೇಸಿಂಗ್ಗೆ ಮೈನ್ ಡೋರ್ಗೆ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಎಲಿವೇಷನ್ ವೈಸಲ್ಲಿ ಟೈಲ್ಸ್ ಯೂಸ್ ಮಾಡಿದ್ದಾರೆ, ನ್ಯಾಚುರಲ್ ಸ್ಟೋನ್ ಕೂಡ ಯೂಸ್ ಮಾಡಿದ್ದಾರೆ, ಮತ್ತು ಸ್ಟ್ರಕ್ಚರ್ ಕೂಡ ಯೂಸ್ ಮಾಡಿದ್ದಾರೆ. ಮನೆ ವೀಕ್ಷಕರು, ಈಗ ನಾವು ಮನೆಯೊಳಗಡೆ ಎಂಟ್ರಿ ಆಗೋಣ. ಎಂಟ್ರಿ ಆಗೋದಕ್ಕೂ ಮುಂಚೆ ಗೇಟ್ನ ನೋಡ್ಬೋದು. ಫ್ಯಾಂಟ್ರಾಮೆಟಿಕ್ ಶೀಟ್ ಜೊತೆಗೆ ಹೆವಿ ಗೇಜಲ್ಲಿ MS ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು, ಬ್ಯೂಟಿಫುಲ್ ಆಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವೀಕ್ಷಕರೇ, ಈಗ ನಾವು ಎಲಿವೇಷನ್ನ ಮುಗಿಸ್ಕೊಂಡು ಮನೆಯೊಳಗಡೆ ಎಂಟ್ರಿ ಕೊಟ್ಟರೆ ನೋಡ್ಬೋದು ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ನಮಗೆ ಒಂದು ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫಿಟೇಲ್ಸ್ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ಕೂಡ ನಮಗೆ ಸ್ಟ್ರಕ್ಚರ್ ವರ್ಕ್ನ ಕಂಪ್ಲೀಟ್ ಆಗಿರುವಂಥದ್ದು, ಈ ಫುಲ್ಲು ನಮಗೆ ಸ್ಟ್ರಕ್ಚರ್ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದು ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟಲ್ಲಿ ನಮಗೆ ಬೋರ್ವೆಲ್ ಮತ್ತು ಸಂಪ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು, ಕಾವೇರಿ ವಾಟರ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನಮಗೆ 2 ಗೇಟ್ ಇದೆ. ಇದು ಬಂದ್ಬಿಟ್ಟು ನಮಗೆ ಪಾರ್ಕಿಂಗ್ ಗೇಟು, ವೆಹಿಕಲ್ಸ್ ಎಲ್ಲ ಓಡಾಡೋಕೆ ಆಗಿರುವಂತಹ ಈಸ್ಟ್ ಫೇಸಿಂಗ್ ಗೇಟು. ಇದು ಬಂದ್ಬಿಟ್ಟು ನಮಗೆ ಸೌತ್ ಫೇಸಿಂಗ್ ಗೇಟು. ಇಲ್ಲೂ ಕೂಡ ನಾವು ವಾಕಬಲ್ ಮಾಡ್ಬೋದು. ಟೋಟಲ್ ನಮಗೆ ಹೆವಿ ಗೇಜಲ್ಲಿ ಕಂಪ್ಲೀಟ್ ಆಗಿರುವಂತಹ MS ಗೇಟ್ ವರ್ಕು ಕೂಡ ನಮಗೆ ಕಾರ್ ಪಾರ್ಕಿಂಗಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ವೈಸಲ್ಲಿ ಬಂದು ನೋಡ್ಬೋದು ವೀಕ್ಷಕರೇ, ಇದು ಸ್ಟೇರ್ಕೇಸ್ ಫ್ಲೋರಿಂಗಲ್ಲಿ ನಮಗೆ ಲಪತ್ರನ ಯೂಸ್ ಮಾಡಿದ್ದಾರೆ. ತುಂಬ ಸ್ಪೇಷಿಯಸ್ ಆಗಿದೆ, ಆರಾಮಾಗಿ 4 ಜನ ಒಟ್ಟಿಗೆ ಹೋಗ್ಬೋದು, ಅಷ್ಟು ಜಾಗ ಇದೆ. SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಫುಲ್ಲು ಇಲ್ಲೆಲ್ಲ ಈ ಪೋರ್ಷನ್ ಫುಲ್ಲು ನಮಗೆ ಸ್ಟ್ರಕ್ಚರ್ಗಳನ್ನ ಮಾಡಿಕೊಟ್ಟಿರೋದು MS ವರ್ಕಲ್ಲಿ, ಮತ್ತು ಲೇಸರ್ ಕಟ್ಟಿಂಗ್ ಇರುವಂಥ ಒಂದು ಡಿಸೈನ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದು ಕಾರಿಡಾರು, ಆರಾಮಾಗಿ ಇಲ್ಲೇನು ನೆರಳು ಬರ್ತಾ ಇದೀವಿ. ಫುಲ್ಲು ನಾವು ಗಾರ್ಡನ್ ಏರಿಯಾಗೆ ಕೂಡ ನಾವು ಕನ್ವರ್ಟ್ ಮಾಡ್ಕೊಬೋದು. ಫ್ಲೋರಿಂಗ್ ಬಂದು ಲಪಾತ್ರ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ವೆಟ್ರೋಫಿಟೇಲ್ಸ್ನ ಯೂಸ್ ಮಾಡಿರುವಂಥದ್ದು, ಈಸಿ ಮೈಂಟೆನೆನ್ಸ್ ಅಂತಲೇ ಹೇಳ್ಬೋದು. ಸೀಲಿಂಗಲ್ಲಿ WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ವಿತ್ LED ಲೈಟ್ ಜೊತೆಗೆ. ವೀಕ್ಷಕರ, ಇದು ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಮೈನ್ ಡೋರ್ ಅಷ್ಟೇ, ಒಳ್ಳೆ ಕರ್ವಿಂಗ್ಸ್ ಇರುವಂತಹ ಡಿಸೈನಲ್ಲಿ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಮನೆಯೊಳಗಡೆ ಎಂಟ್ರಿ ಆದರೆ ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ನಮಗೊಂದು ಶೂ ರ್ಯಾಕುಗಳನ್ನು ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕಾದ್ರೆ ಕುಷನ್ ಕೂಡ ನಮ್ಮ ಅಕೌಂಟ್ ಇಲ್ಲಿ ಯೂಸ್ ಮಾಡ್ಕೊಬೋದು. ಈಗ ಮನೆಯೊಳಗಡೆ ಎಂಟ್ರಿ ಆದರೆ ಎಕ್ಸಾಕ್ಟ್ ನಮಗೆ ಲೆಫ್ಟ್ ಸೈಡಿಗೆ ಸ್ಟೇರ್ಕೇಸ್ ಬರುತ್ತೆ. ಎಂಟ್ರೆನ್ಸಲ್ಲಿ ಖಾಲಿ ಇದೆ, 100% ವಾಸ್ತು ನಾವು ಮೈಂಟೈನ್ ಮಾಡಿದ್ದಾರೆ. ಸ್ಟೇರ್ಕೇಸಿಗೆ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗ್, ಗ್ರಾನೈಟ್ ಯೂಸ್ ಮಾಡಿದ್ದಾರೆ. 45mm ಗ್ರಾನೈಟ್ನ ಯೂಸ್ ಮಾಡಿರೋಂಥದ್ದು ಫ್ಲೋರಿಂಗ್. ಟಫನ್ ಗ್ಲಾಸ್ ಮತ್ತು SS ವರ್ಗು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನಲ್ಲಿ ಒಳ್ಳೆ ಡಿಸೈನ್ ಇರುವಂಥದ್ದು ಕೂಡ ನಮಗೆ ಯೂಸ್ ಮಾಡಿರೋಂಥದ್ದು ಸ್ಟ್ರಕ್ಚರಲ್ಲಿ. ಇಂಟೀರಿಯಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಜಸ್ಟ್ ಒಂದು ಸಪ್ರೇಟ್ ಆಯಿತು ನೋಡಿ. ಇನ್ ಕೇಸ್ ಏನಾದರೂ ಅನದರ್ ಪರ್ಸನ್ಸ್ ಏನಾದರೂ ಬಂದರೆ ಡೈರೆಕ್ಟ್ ಆಗಿ ಸೆಕೆಂಡ್ ಫ್ಲೋರ್ ಹೋಗ್ಬೋದು, ಇಲ್ಲಾಂದ್ರೆ ಹಾಲ್ಗದ ಹಾಲ್ ಬರ್ಬೋದು. ಇಂಡಿಪೆಂಡೆಂಟ್ ಆಗಿ ನಮಗೆ ಈ ಪೋರ್ಷನ್ನ ಮಾಡಿಕೊಟ್ಟಿದ್ದಾರೆ. ಮನೆಯೊಳಗಡೆ ಎಂಟ್ರಿ ಆದರೆ ನೋಡ್ಬೋದು ವೀಕ್ಷಕರೇ, ಎಕ್ಸಾಕ್ಟ್ ದೇವ್ರ ಮನೆ. ಈ ಮನೇಲಿ ನಂಗೆ ತುಂಬ ಇಷ್ಟ ಆಗಿದ್ದು ದೇವ್ರ ಮನೇನೆ, ಯಾಕಂದರೆ 5 ರೂಫ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಸನ್ಲೈಟು ದೇವ್ರ ಮನೆಗೆ ಬರುತ್ತೆ. ಆ ಥರ ಒಳ್ಳೆ ಡಿಸೈನಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಗ್ಲಾಸ್ ಕೊಡೋಕೆ ನೋಡ್ಬೋದು, ಒಳ್ಳೆ ಡಿಸೈನಲ್ಲಿ ಕರ್ವಿಂಗ್ಸ್ ಇರುವಂತಹ ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ಒಳಗಡೆ ಇನ್ನರಲ್ಲಿ ಒಳ್ಳೆ ಸ್ಟ್ರಕ್ಚರ್ ಇರುವಂತಹ ಇಂಟೀರಿಯಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ಲು ನಮಗೆ ಸ್ಲ್ಯಾಬ್ಗಳ ಥರ ಕೊಟ್ಟಿರುವಂಥದ್ದು, ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಲೆಫ್ಟ್ ಸೈಡಲ್ಲಿ ಮತ್ತು ರೈಟ್ ಸೈಡಲ್ಲಿ ಗ್ಲಾಸ್ಗಳನ್ನ ಯೂಸ್ ಮಾಡಿದ್ದಾರೆ. ಬಾಕ್ಸ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ, 2 ಡ್ರಾಯರ್ ಬಾಕ್ಸ್ಗಳು. ದೇವ್ರ ಮನೆಗೆ ಒಳ್ಳೆ ಕಾನ್ಸಂಟ್ರೇಷನ್ ಆಗಿ ಕೆಲಸ ಮಾಡಿರುವಂಥದ್ದು, ಸೂಪರ್ ಆಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇಂಟೀರಿಯರ್ ಜೊತೆಗೆ ವಿತ್ ಗ್ಲಾಸ್ಗಳ ಜೊತೆಗೆ, ಇದ್ರ ಪಕ್ಕದಲ್ಲಿ ನೋಡ್ಬೋದು ಮಾಡ್ಯುಲರ್ ಕಿಚನ್, ಎಲ್ಲ ಸಾಫ್ಟ್ ಕ್ಲೋಸಿಂಗ್ನ ಯೂಸ್ ಮಾಡಿದ್ದಾರೆ. ಗ್ರಾನೈಟ್ ಸ್ಲಾಬ್ ಇನ್ಕ್ಲೂಡ್ ಆಗಿದೆ. ಇಲ್ಲಿ ನಮಗೆ ಸಿಂಕ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಆಕ್ವಾಗಾರ್ಡ್ ಪ್ರಾವಿಷನ್ ಕೂಡ ಮಾಡಿರುವಂಥದ್ದು. ಈ ಪೋರ್ಷನ್ ನಮಗೆ ಚಿಮ್ಮಿಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ವಾಲ್ಗಳಿಗೆ
ವಿಟ್ರೋಫೈಟರ್ಸ್ ನ ಯೂಸ್ ಮಾಡಿರುವಂತದ್ದು, ಒಳ್ಳೆ ಡಿಸೈನ್ ಆಗಿರುವಂತಹ ವಿಟ್ರೋಫೈಟರ್ಸ್ ನ ಯೂಸ್ ಮಾಡಿರೋದು ತುಂಬಾನೇ ಚೆನ್ನಾಗಿದೆ. ಈ ಬಾಕ್ಸ್ ಗಳೆಲ್ಲ ನೋಡಬಹುದು ವೀಕ್ಷಕರೆ, ಡೋರ್ಸ್ ಗಳಿಗೆ ಗ್ಲಾಸ್ ಗಳನ್ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಒಳ್ಳೊಳ್ಳೆ ಬ್ರಾಂಡೆಡ್ ಐಟಮ್ಸ್ ಗಳನ್ನ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ನೀವು ಒಂದ್ಸತಿ ಎಕ್ಸಾಕ್ಟ್ಲಿ ಮನೆಗೆ ಬಂದು ಒಂದ್ಸತಿ ವಿಸಿಟ್ ಮಾಡಿದ್ರೆ 100% ನಿಮಗೆ ಲೈಕ್ ಆಗುತ್ತೆ. ಅಷ್ಟು ಕ್ಲೀನ್ ಫಿನಿಶಿಂಗ್ ಅಲ್ಲಿ ವರ್ಕೌಟ್ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಫುಲ್ ನೋಡ್ಬೋದು, ವೆಂಟಿಲೇಷನ್ಗೆ ಗ್ಲಾಸ್ ಪ್ರೊವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈ ಪೋರ್ಷನ್ ಫುಲ್ ನಮಗೆ ಬ್ಯಾಂಬೋ ಬ್ಯಾಸ್ಕೆಟ್ಗಳನ್ನ ಇಟ್ಟಿರುವಂಥದ್ದು ಇಲ್ಲಿ ನೋಡಿ, ಎಲ್ಲ ಕಟ್ಲ ಬರುತ್ತೆ. ಆಲ್ರೆಡಿ ನಮಗೆ ಮ್ಯಾಟ್ ಕೂಡ ಹಾಕೊಟ್ಟಿದ್ದಾರೆ, ಎಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ಗೆ ಬರುವಂಥದ್ದು, ಚೆನ್ನಾಗಿದೆ. ಈ ಫುಲ್ ನಮಗೆ ಎಸ್ ಎಸ್ ಬ್ಯಾಸ್ಕೆಟು, ಅದು ಕಟ್ಲ ಬರುತ್ತೆ. ಫುಲ್ಲು ನಮಗೆ ಯೂಸ್ ಮಾಡಿರೋದೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗು, ಮಾಡ್ಯುಲರ್ ಕಿಚನ್ನು. ಈ ಪೋರ್ಷನ್ ನೋಡ್ಬೋದು, ಡ್ರೈ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಮತ್ತು ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ರೋಲಿಂಗ್ ಶಟರ್ ಥರ ಒಂದು ಐಟಮ್ಸ್ ಕೂಡ ಇಟ್ಕೊಂಡಿದ್ರು. ಇನ್ ಕೇಸ್ ಏನಾದ್ರು ಇಲ್ಲೂ ಕೂಡ ನಾವು ಸೆಲ್ಫ್ಗಳು ಮಾಡಿಕೊಂಡ್ರೆ ಐಟಮ್ಸ್ಗಳನ್ನ ಇಟ್ಕೊಬೋದು. ತುಂಬಾ ಚೆನ್ನಾಗಿದೆ, ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲೇ ನಮಗೆ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಈ ಪೋರ್ಷನ್ ನೋಡಿ, ಕಿಚನ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ವಾಮ್ಲೆಟ್ ಕೂಡ ನಮಗೆ ಇನ್ಕ್ಲೂಡ್ ಆಗಿರುವಂಥದ್ದು. ದೇವ್ರ ಮನೆ ಎದುರುಗಡೆ ಕಾಣಿಸುತ್ತೆ, ಹಾಲು ಒಳ್ಳೆ ಸ್ಪೇಷಿಯಸ್ ಆಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಕುತ್ಕೊಳ್ಳೋ ಅಷ್ಟು ಜಾಗ ಈ ಹಾಲಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಅದಕ್ಕೆ ತಕ್ಕಂಗೆ ಪಿ ಒ ಪಿ ವರ್ಕು ಅಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಡಬ್ಲ್ಯೂ ಪಿ ಸಿ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ವಾರ್ಮ್ ಲೈಟ್ ಜೊತೆಗೆ. ಈ ಪೋರ್ಷನ್ ನೋಡ್ಬೋದು ನೋಡಿ, ಒಳ್ಳೆ ಚಾರ್ಕೋಲ್ ಶೀಟ್ ಏನು ಡಿಸೈನ್ ಬರ್ತದೆ ಅದೇ ಥರದಲ್ಲಿ ನಮಗೆ ಯೂಸ್ ಮಾಡಿರೋಂಥದ್ದು. ಆ್ಯಕ್ಚುಲಿ ಚಾರ್ಕೋಲ್ ಶೀಟ್ ಇದು, ಒಳ್ಳೆ ಡಿಸೈನ್ ಫೈನ್ ಫಿನಿಷಿಂಗ್ ಅಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ವಿತ್ ವಾರ್ಮ್ ಲೈಟ್ ಜೊತೆಗೆ, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಇದು ಟಿವಿ ಕ್ಯಾಬಿನೆಟ್ ಟಪ್ ಟು ಬಾಟಮ್ ವರ್ಗೂ ವರ್ಕ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಕೆಳಗಡೆ ಡ್ರಾಯರ್ ಬಾಕ್ಸ್ಗಳು ವಿತ್ ಗ್ಲಾಸ್ನ ಮೇಂಟೈನ್ ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ಐಟಮ್ಸ್ಗಳನ್ನ ಇಟ್ಕೊಂಡ್ರೆ ಸೆನ್ಸರ್ ವರ್ಕ್ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಎಲ್ಲ ರೀತಿ ಕೇಬಲ್ ವರ್ಕು ಕೂಡ ನಮಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಡಿಸೈನ್ ಆಗಿರುವಂತಹ ಇಂಟೀರಿಯಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಈ ಪೋರ್ಷನಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ, ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ, ಆಂಟಿ ಸ್ಕ್ಯಾಟ್ ವೆಟ್ರೋಫೈಟರ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿರುವಂತಹ ಐಟಮ್ಸ್ ನ ಯೂಸ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ. ವಾಲ್ ಮೌಂಟೆಡ್ ಕಮೋಡ್ ಯೂಸ್ ಆಗಿರುವಂಥದ್ದು, ಇದು ಕಾಮನ್ ಬಾತ್ರೂಮ್, ಇದು ಎರಡಕ್ಕೂ ಯೂಸ್ ಆಗುತ್ತೆ. ಬಾತ್ರೂಮ್ ಅಂಡ್ ಟಾಯ್ಲೆಟ್ಗೆ ಎರಡು ಪರ್ಪಸ್ಗೂ ಕೂಡ ನಾವು ಯೂಸ್ ಮಾಡ್ಬೋದು. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್, ಹಾಲು ಕಿಚನ್, ಒಂದು ಪೂಜಾ, ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಒಳ್ಳೆ ಲಕ್ಸುರಿ ಆಗಿರುವಂತಹ ಇಂಡಿಪೆಂಡೆಂಟ್ ಕಾರ್ನರು, ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ನೋಡಿ. ಈ ವಿಂಡೋದಲ್ಲಿ ನೋಡ್ರೆ ಮುಂದೆಗಳೆಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಸೂಪರ್ ಆಗಿದೆ ಅಂತ ಹೇಳ್ಬೋದು. ಒಳ್ಳೆ ಲೊಕೇಶನ್ನು, ಬನ್ನಾಘಟ್ಟ ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ರ ಇದೆ, ಜಸ್ಟ್ 700 meters ನಮಗೆ ಬರುತ್ತೆ. ಮನೆ ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ಗೆ ಫುಲ್ ನಮಗೆ ಸ್ಪೇಷಿಯಸ್ ಆಗಿ ವಿಶಾಲವಾಗಿದೆ, ಆರಾಮಾಗಿ ಐಟಮ್ಸ್ಗಳನ್ನ ನಾವು ಮೂವ್ ಮಾಡ್ಬೋದು. ಅಷ್ಟು ಕ್ಲೀನಾಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈಗ ಎಕ್ಸಾಕ್ಟ್ ನಾವು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಎರಡು ಮಾಸ್ಟರ್ ಬೆಡ್ರೂಮ್ ಇದೆ ನೋಡಿ ವೀಕ್ಷಕರೇ. ಇದು ಎಕ್ಸಾಕ್ಟ್ ದೇವ್ರ ಮೂಲೆ, ದೇವ್ರ ಮನೆಗೆ ಪ್ರಾವಿಷನ್ ಮಾಡಿರೋದು, ಸ್ಕೈಲೈಟ್ ಹಾಗೆ ಕೊಟ್ಟಿದ್ದಾರೆ ನಮಗೆ. ಸಖತ್ ಇಷ್ಟ ಆಯಿತು ನನಗಂತೂ ಈ ಪೋರ್ಷನ್ನು, ದೇವ್ರ ಮನೆಗೆ ಕೊಟ್ಟಿರೋ ಪ್ರಾವಿಷನ್ನು. ಇದು ಕುಬೇರನ್ ಮೂಲೆ ಬರುತ್ತೆ, ಕುಬೇರನ್ ಮೂಲೆಯಲ್ಲಿ ಮಾಡಿರುವಂತಹ ಮಾಸ್ಟರ್ ಬೆಡ್ರೂಮ್. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು, ಅಷ್ಟು ಜಾಗ ಇದೆ. ಪಿ ಒ ಪಿ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ವೆಂಟಿಲೇಷನ್ ನೋಡಿ, ಯಾವುದೇ ರೀತಿ ನಾನು ಲೈಟ್ನ ಹಾಕಿಲ್ಲ ಈ ರೂಮ್ಗೆ, ಒಳ್ಳೆ ವೆಂಟಿಲೇಷನ್ ಇದೆ. ಈ ಪೋರ್ಷನ್ಲ್ಲೂ ಸೆಮಿ ಬಾಕ್ಸ್ಗಳು ಕೊಟ್ಟಿರುತ್ತೆ ಏನಾದರೂ ಐಟಮ್ಸ್ಗಳನ್ನ ಕೂಡ ಇಟ್ಕೊಳ್ಳೋದಕ್ಕೆ. ಇಲ್ಲಿ ನೋಡಿ, ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ನಮಗೆ ವಾರ್ಡ್ರೋಬ್ಗಳನ್ನ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರು ಎವಿ ಸಾಫ್ಟ್ ಇದೆ, ಸೂಪರ್ ಆಗಿದೆ. ಫಿನಿಷಿಂಗ್ ನೋಡಿದ್ರಲ್ಲ, ನಾನು ರಿಫ್ಲೆಕ್ಟ್ ಆಗ್ತಾ ಇದ್ದೀನಿ, ಅಷ್ಟು ಫಿನಿಷಿಂಗ್ ಅಲ್ಲಿ ವರ್ಕ್ನ ಮಾಡಿದ್ದಾರೆ. ಒಂದೇ ಡೋರು ಟಾಪ್ ಟು ಬಾಟಮ್, ಇಲ್ಲಿ ಟಾಪ್ ಟು ಬಾಟಮ್ ವರ್ಗೂ ಒಂದೇ ಡೋರ್ ಬರುತ್ತೆ ವೀಕ್ಷಕರೇ. ಸಖತ್ತಾಗಿ ವರ್ಕ್ನ ಕಂಪ್ಲೀಟ್ ಮಾಡಿದ್ದಾರೆ, ಹೆವಿ ವರ್ಕ್ ಅಂತಾನೆ ಹೇಳ್ಬೋದು. ಸಾಫ್ಟ್ ಹೆವಿ ಸಾಫ್ಟ್ ಇದೆ ನೋಡಿ, ಸೂಪರ್ ಆಗಿದೆ. ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಒಳ್ಳೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು, ತುಂಬಾನೇ ಚೆನ್ನಾಗಿದೆ ನೋಡಿ. ಈ ಪೋರ್ಷನಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ, ಎರಡು ಸೈಡಲ್ಲೂ ಇಲ್ಲಿ ವಿಂಡೋ ಇದೆ ನೋಡಿ. ಅಕ್ಕಪಕ್ಕ ಎಲ್ಲ ಒಳ್ಳೆ ಒಳ್ಳೆ ಅಪಾರ್ಟ್ಮೆಂಟ್ಗಳಾಗ್ತದೆ, ಒಳ್ಳೆ ಲಕ್ಸುರಿ ಹೌಸು ಇದು, ಕಾರ್ನರ್ ಪ್ರಾಪರ್ಟಿ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿದೆ, ಈ ಮಾಸ್ಟರ್ ಬೆಡ್ರೂಮ್ ತಕ್ಕಂಗೆ ಅಟ್ಯಾಚ್ ಬಾತ್ರೂಮ್. 2x4 ವೆಟ್ರೋಫೈಟಲ್ಸ್ ಮತ್ತೆ ಆಂಟಿಸ್ಕೇಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿರೋಂಥದ್ದು, ಫ್ಲೋರಿಂಗ್ ಯೂಸ್ ಮಾಡಿರೋ ಟೈಲ್ಸ್ ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ರೆಡಿ ಇದೆ. ಇಲ್ಲಿ ನೋಡ್ಬೋದು ಹಿಂದೂರ್ ಐಟಮ್ ಹಾಕಿರುವಂಥದ್ದು, ಹಿಂದೂರ್ ಮತ್ತೆ ಜಾಗ್ವಾರ್ ಐಟಮ್ ಹಾಕಿರುವಂಥದ್ದು ಫಿಟ್ಟಿಂಗ್ಸ್ ಎಲ್ಲ. ಒಳ್ಳೆ ಸ್ಪೇಷಿಯಸ್ ಆಗಿದೆ ಈ ಅಟ್ಯಾಚ್ ಬಾತ್ರೂಮ್ ಕೂಡ.
ನೋಡಿ ಚೆನ್ನಾಗಿದೆ. ಇದು ಆಪೋಸಿಟ್ ಅಲ್ಲಿ ನಮ್ಗೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಇಲ್ಲೂ ಅಷ್ಟೇ ವೀಕ್ಷಕರೇ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ ಡ್ರೆಸ್ಸಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಇನ್ನ ಒಂದು ಮಿರರ್ ಹಾಕೊಡ್ಬೇಕು, ಅದು ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದು ಬಂದ್ಬಿಟ್ಟು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಆಸ್ ಯೂಶುವಲ್ ಎಲ್ಲ ಬಾತ್ರೂಮ್ ಏನ್ ಕೆಲಸ ಮಾಡಿರೋ ಅದೇ ಕೆಲಸ ಈ ಬಾತ್ರೂಮ್ ಮಾಡಿರುವಂತದ್ದು. 2x4 ಬೆಟ್ರೋ ಫಿಟ್ಟೆಲ್ಸ್, ಆಂಟಿಸ್ಕೈಲ್ ಬೆಟ್ರೋ ಫಿಟ್ಟೆಲ್ಸ್, ಫ್ಲೋರಿಂಗ್ಗೆ ಬಾತ್ರೂಮ್ ಫಿಟ್ಟಿಂಗ್ಸ್, ವಾಲ್ ಮೌಂಟೆಡ್ ಕಮೋಡು, ಜಾಗವಾರ ಮತ್ತೆ ಹಿಂದುವರ್ ಐಟಮ್ ಹಾಕೊಟ್ಟಿದ್ದಾರೆ. ತುಂಬಾನೇ ಸ್ಪೇಷಿಯಸ್ ಆಗಿದೆ ಈ ಕಾಮನ್ ಬಾತ್ರೂಮು. ಇದಕ್ಕೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಬಾಲ್ಕನಿ ಇರುವಂತದ್ದು. ಈ ಪೋರ್ಷನ್ ಫುಲ್ ನಮ್ಗೆ ಬಾಲ್ಕನಿ ಬರುತ್ತೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಲಪತ್ರನ ಯೂಸ್ ಮಾಡಿದ್ದಾರೆ. SS ವರ್ಕು ಮತ್ತೆ ಟಫನ್ ಗ್ಲಾಸ್ ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ತುಂಬಾನೇ ಚೆನ್ನಾಗಿದೆ. ರೂಫ್ ಹೈಟ್ ಹೆವಿ ಇದೆ ಅನ್ಕೊಳ್ತೀನಿ ನಾನು. ಬಟ್ ವರ್ಲ್ಡ್ ರೂಫ್ ವಿಷಯಕ್ಕೆ ಬಂದ್ರೆ ನೋಡ್ಬೋದು, ಫಿನಿಶಿಂಗ್ ವೈಸ್ ಅಲ್ಲಿ ತುಂಬಾನೇ ಎಕ್ಸ್ಟ್ರಾಡಿನರಿ ವರ್ಕ್ ಮಾಡಿದ್ದಾರೆ. ಒಳ್ಳೆ ಗ್ಲಾಸಿ ಫಿನಿಶಿಂಗ್ ಇರುವಂತದ್ದು ನೋಡಿ, ಎಷ್ಟು ಕ್ಲೀನ್ ಆಗಿ ನಾನು ರಿಫ್ಲೆಕ್ಟ್ ಆಗ್ತಾ ಇದ್ರೆ. ಅಷ್ಟು ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು ಒಂದೇ ಒಂದು ಡೋರ್ಗಳು, ಹೆವಿ ವರ್ಕ್ ಅಂತಾನೆ ಹೇಳ್ಬೋದು. ಕಟ್ ಮಾಡಿದಷ್ಟು ನಮ್ಗೆ ಕಡಿಮೆ ಆಗುತ್ತೆ, ದೊಡ್ಡದ್ ಮಾಡಿದಷ್ಟು ಹೆವಿ ಆಗುತ್ತೆ. ಆ ಲೆಕ್ಕದಲ್ಲಿ ವರ್ಕ್ ನ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ. ಈ ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ನೋಡ್ಬೋದು. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಹೆವಿ ಸ್ಪೇಸ್ ಮಾಡಿರುವಂತದ್ದು ವಾರ್ಡ್ರೋಬ್ ಗಳಲ್ಲಿ. ತುಂಬಾನೇ ಚೆನ್ನಾಗಿದೆ. ಹೆವಿ ಸಾಫ್ಟ್ ಕ್ಲೋಸಿಂಗ್ ಇದೆ, ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈಗ ನಾವು 3rd floor ಹೋಗೋಣ. 3rd floor ಅಲ್ಲಿ ಸೇಮ್ ನಮ್ಗೆ ಸ್ಟೇರ್ಕೇಸ್ಗೆ ಗ್ರಾನೈಟ್ ಹಂಗೆ ಕಂಟಿನ್ಯೂ ಆಗಿರುವಂತದ್ದು. SS ವರ್ಕು ಮತ್ತೆ ಟಫನ್ ಗ್ಲಾಸ್ ಹಂಗೆ ಕಂಟಿನ್ಯೂ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಸ್ಕೈಲೈಟ್ ಪ್ರಾವಿಷನ್ ಕೂಡ ಬಿಟ್ಟಿದ್ದಾರೆ. ಟೋಟಲ್ ನಮ್ಗೆ ಈ ಮನೆಗೆ 2 ಸ್ಕೈಲೈಟ್ ಬರುತ್ತೆ, ಒಂದು ದೇವರ ಮನೇಲಿ ಬರುವಂತದ್ದು, ಇನ್ನೊಂದು ಈ ಸ್ಟೇರ್ಕೇಸ್ಗೆ ಬರುವಂತದ್ದು. ಈಗ ನಾವು 3rd floor ಅಲ್ಲಿ ಇದೀವಿ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು, ಈ ಪೋರ್ಷನ್ ಅಲ್ಲಿ ನಮ್ಗೆ ಹೋಮ್ ಥಿಯೇಟರ್ ರೂಮ್ ಆಗಿ ಬಿಟ್ಬಿಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರೂ ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ನಾವು ಮಾಡ್ಕೊಬಹುದು, ಇಲ್ಲ ಹೋಮ್ ಥಿಯೇಟರ್ ಕೂಡ ನಾವು ಮಾಡ್ಕೊಬಹುದು. ಸೇಮ್ ವಾರ್ಡ್ರೂಮ್ ನಮ್ಗೆ ಕಂಟಿನ್ಯೂ ಆಗಿರುವಂತದ್ದು. ಟಾಪ್ ಟು ಬಾಟಮ್ ವರ್ಗು ಒಂದು ಸಿಂಗಲ್ ಡೋರೇ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ, ಇಲ್ಲಿ ಕಾಮನ್ ಬಾತ್ರೂಮ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನೋಡಿ. ಎಲ್ಲ ಬಾತ್ರೂಮ್ಗೂ ಫಿಟ್ಟಿಂಗ್ಸ್ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಜಾಗೋರ್ ಮತ್ತೆ ಹೆಂಗರ್ ಐಟಮ್ಸ್ ಸೇಮ್ ಆಸ್ ಯೂಸ್, ಎಲ್ಲ ಬಾತ್ರೂಮ್ ಏನ್ ಕ್ವಾಲಿಟಿ ಮೈಂಟೈನ್ ಮಾಡಿದ್ರು ಅದೇ ಕ್ವಾಲಿಟಿ ಮೈಂಟೈನ್ ಮಾಡಿರುವಂತದ್ದು. ಮತ್ತೆ ಸ್ಪೇಷಿಯಸ್ ಆಗಿದೆ ಈ ಅಟ್ಯಾಚ್ ಬಾತ್ರೂಮ್ ಕೂಡ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಇನ್ ಕೇಸ್ ಏನಾದ್ರು ಜಿಮ್ ರೂಮು, ಹೋಮ್ ಥಿಯೇಟರ್ ರೂಮ್ ಏನ್ ಬೇಕಾದ್ರೂ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. POP ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಒಳ್ಳೆ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು ಕಾರ್ನ್ ಪ್ರಾಪರ್ಟಿ ಆಗಿರೋದ್ರಿಂದ. ವಾರ್ಡ್ರೋಬ್ ಹಾಕಿರೋ ಮೆಟೀರಿಯಲ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು, ಸೂಪರ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಸ್ಕೈಲೈಟ್, ಎಕ್ಸಾಕ್ಟ್ ದೇವ್ರ ಮನೆಗೆ ಹೋಗುವಂತ ಸ್ಕೈಲೈಟ್ ಪ್ರಾವಿಷನ್ ಮಾಡಿದ್ರೆ. ಮೇಲ್ಗಡೆ MS ವರ್ಕು ಮತ್ತೆ ಟಫನ್ ಗ್ಲಾಸ್ ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ನೋಡ್ಬೋದು ನೋಡಿ ವೀಕ್ಷಕರೇ, ಇದು 20-30 ಮನೆ ಇನ್ನರ್ ಬರುತ್ತೆ, ಇದು 20-30 ಮನೆ ಕಾರ್ನರ್ ಬರುತ್ತೆ. ಈ ಪ್ರೈಸ್ಗೂ ಈ ಪ್ರೈಸ್ಗೂ 10 ಲಕ್ಷ ಡಿಫ್ರೆನ್ಸ್ ಇದೆ. ಬಟ್ ಏನು ಅಂದರೆ, ಇದು ಕಾರ್ನರು, ಅದು ಇನ್ನರು. ಇದಕ್ಕೆ ಈ ಮನೆಗೆ ಏನು ಮೆಟೀರಿಯಲ್ನ ಯೂಸ್ ಮಾಡಿರೋ ಅದೇ ಮೆಟೀರಿಯಲು ಈ ಮನೆಗೂ ಯೂಸ್ ಮಾಡಿರೋಂಥದ್ದು. ಈ ಮನೆಗೂ ಈ ಮನೆಗೂ 10 ಲಕ್ಷ ಡಿಫ್ರೆನ್ಸ್ ಇದೆ. ಅದರಿಂದ ನಮಗೆ ಒಂದೇ ರೈಲಿಂಗ್ಸ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಫುಲ್ಲು ಒಂದು ಕಂಟಿನ್ಯೂ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಟೆರಸಲ್ಲಿದ್ದೀವಿ. ಔಟರ್ ಲೊಕೇಶನ್ ನೋಡಿ, ತುಂಬ ಅಂದರೆ ತುಂಬ ಮನೆಗಳಾಗಿದೆ. ಒಳ್ಳೆ ಏರಿಯಾದಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಒಳ್ಳೆ ಲಕ್ಸುರಿಯಾಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. MS ವರ್ಕು ಆರಾಮಾಗಿ ವಯಸ್ಸಾಗಿರೋ ಕೂಡ ಅದು ಕೊಡ್ಬೋದು, ಅಷ್ಟು ಈಸಿ ಆಗಿದೆ. ವೀಕ್ಷಕರು ಇಲ್ಲೊಂದು ಅಬ್ಸರ್ವ್ ಮಾಡೋದಿದೆ ನೋಡಿ, ಇಲ್ಲಿ ಕೂಡ ನಮ್ಗೆ ಟಫಾಂ ಇದು ಮಂಗಳೂರು ಟೈಲ್ಸ್ ಹಾಕೊಟ್ಟಿದಾರಲ್ಲ ಈ ಓಪನ್ ಸ್ಪೇಸ್ಗೆ, ಇನ್ ಕೇಸ್ ಏನಾದರೂ ಮಳೆ ನೀರು ಬಂದರೂ ಕೂಡ ಕೆಳಗಡೆ ಬೀಳಬಾರ್ದು ಅನ್ನೋ ಒಂದು ಪರ್ಪಸ್ಗೆ ವರ್ಕ್ನ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈ ಟಫಾಂ ಗ್ಲಾಸ್ ಬಂದ್ಬಿಟ್ಟು ನಮಗೆ ದೇವ್ರ ಮನೆ ಟಫಾಂ ಗ್ಲಾಸು, ಈ ವರ್ಕ್ ಬಂದ್ಬಿಟ್ಟು ನಮಗೆ ಸ್ಟೇರ್ಕೇಸ್ ಬರುವಂತಹ ಸ್ಕೈಲೈಟು, 1000 liter ಟ್ಯಾಂಕು, ಕೆಳಗಡೆ ಟ್ಯಾಂಕ್ ರೂಮ್ ಕೂಡ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಔಟರ್ ಲೊಕೇಶನ್ ನೋಡಿ, ತುಂಬ ಮನೆಗಳಾಗಿದೆ.
ವೀಕ್ಷಕರೇ, ಅದ್ಭುತ ಲೊಕೇಶನ್ ಅಲ್ಲಿ ಅದ್ಭುತ ಮನೆ, ಮತ್ತೆ ಬನ್ನರಘಟ್ಟ ಮೈನ್ ರೋಡ್ಗೂ ತುಂಬಾ ಆಕ್ಸೆಸಬಲ್ ಆಗಿದೆ. ಜಸ್ಟ್ 700 meters ಅಲ್ಲಿ ನಮಗೆ ಬನ್ನರಘಟ್ಟ ರೋಡ್ ಬರುತ್ತೆ. ಗುಟ್ಟಿಗೆರೆಗೆ ಹೋಗುವಂತ ಮೆಟ್ರೋ ಸ್ಟೇಷನ್ ಬರಿ 700 meters ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ವಿಸಿ ಪ್ರಾಪರ್ಟಿನ ಭೇಟಿ ಮಾಡಿ. ವಿಸಿ ಪ್ರಾಪರ್ಟಿ ನಂಬರ್ ರೆಡ್ ಸೈಡ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಸೇಲ್ ಮಾಡೋದಕ್ಕೆ ಮತ್ತೆ ಬೈ ಮಾಡೋದಕ್ಕೆ ವಿಸಿ ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.